ಸೈಲೆಂಟ್ ಆಗಿದ್ದ ಮಾಜಿ ಸಿಎಂ ಎಚ್ ಡಿ ಕೆ ಇದೀಗ ಹೊಸ ರಾಜಕೀಯ ದಾಳವನ್ನು ಪ್ರಯೋಗ ಮಾಡಕ್ ಮುಂದಾಗಿದ್ದಾರೆ. ಅಲ್ಪಸಂಖ್ಯಾತ ನಾಯಕರು ಓಟ್ ಬ್ಯಾಂಕ್ಗೆ ಎಚ್ ಡಿ ಕೆ ಲಗ್ಗೆ ಇಟ್ಟಿದ್ದಾರೆ. ಜಾತ್ಯಾತೀತ ಕೋಮುವಾದ ಸಾಫ್ಟ್ ಹಿಂದುತ್ವ ಈ ಒಂದು ಕನ್ಫ್ಯೂಷನ್ ಅಲ್ಲೇ ಕಾಂಗ್ರೆಸ್ ಇದೆ ಈಗ. ಅದನ್ನ ಇವರು ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ. ಯಾರು? ದಳಪತಿಗಳು, ಜೆ ಡಿ ಎಸ್ ನವರು. ಬಿಜೆಪಿಯ ಹಿಂದುತ್ವ ಅಜೆಂಡಾಕ್ಕೆ ಬಹಿರಂಗ ಟಕ್ಕರನ್ನ ಎಚ್ ಡಿ ಕೆ ಕೊಟ್ಟಿದ್ದಾರೆ. ಎಚ್ ಡಿ ಕೆ ಹೇಳಿಕೆ ಬಳಿಕ ಮೈನಾರಿಟಿ ಓಟ್ ಬ್ಯಾಂಕ್ ಕಳೆದುಕೊಳ್ಳುವ ಆತಂಕದಲ್ಲಿ ಕಾಂಗ್ರೆಸ್ ಇದೆ. ಈ ಕಡೆ ಈಗ ಆಗ್ತಾ ಇರೋ ಇಶ್ಯೂಸ್ಗಳ ಬಗ್ಗೆ ಪೂರ್ವಕವಾಗಿ ಮಾತನಾಡಿದ್ರೆ ಹಿಂದೂಗಳ ಓಟ್ ಕಳ್ಕೊಳ್ತೀವಿ ಅನ್ನುವಂಥದ್ದು. ಮಗದೊಂದ್ ಕಡೆ ಮಾತಾಡಿಲ್ಲ ಅಂದ್ರೆ ಉಳಿದಂತಹ ಅಂದ್ರೆ ಬೇರೆ ಧರ್ಮದವರ ಓಟ್ ಕಳ್ಕೊಳ್ತೀವಿ ಓಟ್ ಬ್ಯಾಂಕಿಗೆ ಅಲ್ಲೂ ಕೂಡ ಕತ್ರಿ ಬೀಳುತ್ತೆ ಅಂತ ಒಂದ್ ರೀತಿ ಅಡಕತ್ತರಿಯಲ್ಲಿ ಸಿಗಾಕೊಂಡಂಗ ಆಗಿದೆ ಕಾಂಗ್ರೆಸ್ನ ಪರಿಸ್ಥಿತಿ. ಅದನ್ನ ಜೆ ಡಿ ಎಸ್ ನವರು ಈ ರೀತಿಯಾಗಿ ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ. ಸುಮ್ನಿದ್ರೆ ಜೆ ಡಿ ಎಸ್ ನವರು ಎನ್ಕ್ಯಾಶ್ ಮಾಡ್ಕೊಳ್ತಾರೆ, ಇಲ್ದಿದ್ರೆ ಬಿಜೆಪಿ ಅವ್ರು ಮುಗಿ ಬೀಳ್ತಾರೆ. ಬೀದಿ ಬೀದಿ ಒಳಗೆ ಈ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಯೋಗ್ಯತೆಗೆ ಆಸ್ಪತ್ರೆಗಳು ರನ್ ಮಾಡೋಕ್ಕಾಗಿದೆ, ಆಕ್ಸಿಜನ್ ಇಲ್ಲದೆ ಜನ ಸತ್ತಿದ್ ನೋಡ್ಲಿಲ್ವಾ? ಅವತ್ತೆಲ್ಲ ಹೋಗಿದ್ದಾರಪ್ಪ ವಿಶ್ವ ಹಿಂದೂ ಪರಿಷತ್ನವರು ಭಜನೆ ತಳೆದವರು ಜನ ಸಾಯ್ತಿದ್ದಾಗ. ಸಮಾಜಘಾತಕ ಶಕ್ತಿಗಳು ಸಮಾಜ ಒಡೆಯತಕ್ಕಂಥ ಕೆಲಸಕ್ಕೆ ಇಂಥ ಹ್ಯಾಂಡ್ ಬಿಲ್ ಹಂಚ್ಕೊಂಡು ಹೊರಟವ್ರೆ, ಯಾವ ಸಂವಿಧಾನ ಗೌರವಿಸ್ತಾ ಇದ್ದೀರಿ ನೀವು? ಯಾತಕ್ಕೆ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೀರಿ ನೀವು? ಅವ್ರಿಗೆ ಯಾಕೆ ಪ್ರಚಾರ ಮಾಡ್ತೀರಿ? ಕೇಸರಿ ಬಟ್ಟೆ ಹಾಕೊಂಡು ಹಳ್ಳಿ ಹಳ್ಳಿನಲ್ಲಿ ವಿಷ ಬೀಜ ಬಿತ್ತಿ ನಮ್ಮ ಜನಗಳ ಬದುಕನ್ನ ಹಾಳು ಮಾಡಲಿಕ್ಕೆ ನಾನಂತೂ ಮೌನವಾಗಿರೋಕೆ ಸಾಧ್ಯ ಇಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಇಲ್ಲಿ ಯಾತಕ್ಕೆ ಬೆಂಕಿ ಹಚ್ಚಕ್ಕೆ ಬಂದಿದ್ದೀರಿ ನೀವು? ಉತ್ತರ ಪ್ರದೇಶದಲ್ಲಿ ಇಟ್ಕೊಳ್ಳಿ, ಉತ್ತರ ಪ್ರದೇಶದಲ್ಲಿ ಮಾಟ ಆಡ್ಕೊಳ್ಳಿ, ಇಲ್ಲಿ ಬೇಡ. ನಿಮ್ಮಿಂದ ಇಲ್ಲಿ ರಾಜ್ಯ ಕಟ್ಟಕ್ಕಾಗಲ್ಲ. ನಾವು ಕಾಂಗ್ರೆಸ್ನರಿಗೆ ಅವ್ರಿಗೆ ತಾಕತ್ ಇಲ್ಲದೆ ಇದ್ರೆ ಮಾತನಾಡಲಿಕ್ಕೆ, ಅಯ್ಯೋ ಏನೋ ಹಿಂದೂಗಳು ಓಟಾಕ್ತಾರೋ ಇಲ್ವೋ. ಇದು ಈ ಒಂದು ವಾತಾವರಣ ಕಾಂಗ್ರೆಸ್ನಲ್ಲಿ ಏನಿದೆ ಪಾಪ ಧೈರ್ಯ ಕಳ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ನವರು. ನಾನು ಇದರಲ್ಲಿ ಮತ ಬ್ಯಾಂಕಿಗಿಂತ ಹೆಚ್ಚಾಗಿ ನನ್ನ ಜನರ ಬದುಕು ಮುಖ್ಯ ನನಗೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ, ಲೈವ್ಗೆ ಜಾಯ್ನ್ ಆಗ್ತಾ ಇದಾರೆ. ಗುಡ್ ಮಾರ್ನಿಂಗ್ ಸುಕೇಶ್. ಒಂದ್ ರೀತಿ ಜೆ ಡಿ ಎಸ್ ಒಂದೇ ಕಲ್ಲಲ್ಲಿ ಎರಡು ಮೂರು ಹಕ್ಕಿಗಳನ್ನ ಹೊಡೆಯೋ ತಂತ್ರ ಮಾಡಿದ್ರೆ, ಮಗದೊಂದ್ ಕಡೆ ಕಾಂಗ್ರೆಸ್ ಒಂದ್ ರೀತಿ ಅಡಕತ್ತರಿಲಿ ಸಿಗಾಕೊಂಡಂಗಾಗಿದೆ ಅಲ್ವಾ? ಮಾತಾಡಿದ್ರೆ ಒಂದ್ ರೀತಿ ಸಮಸ್ಯೆ, ಮಾತಾಡಿಲ್ಲ ಅಂದ್ರೆ ಇನ್ನೊಂದ್ ರೀತಿ ಸಂಕಷ್ಟ. ವಿದ್ಯಾ, ಖಂಡಿತ ಹೌದು. ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ವಿಶೇಷವಾಗಿ ಬಿಜೆಪಿ ಹಿಂದುತ್ವದ ಅಸ್ತ್ರವನ್ನು ಬಳಕೆ ಮಾಡಲಿಕ್ಕೆ ಶುರುವಾದ ನಂತರದಲ್ಲಿ ಕಾಂಗ್ರೆಸ್ ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಅನ್ನುವಂತ ಗೊಂದಲಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಹಿಜಾಬ್ ವಿಚಾರ ಇರ್ಬೋದು, ಹಲಾಲ್ ವಿಚಾರ ಇರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ಕಾಂಗ್ರೆಸ್ ಒಂದು ಫರ್ಮ್ ಆದ ಸ್ಟ್ಯಾಂಡ್ ಅನ್ನು ತೋರಿಸಲಿಲ್ಲ. ಇದೇ ಸಂದರ್ಭದಲ್ಲಿ ಈಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಂಪೂರ್ಣವಾಗಿ ಬಿಜೆಪಿಯ ಹಿಂದುತ್ವದ ಅಜೆಂಡಾವನ್ನ ವಿರೋಧ ಮಾಡುವ ರೀತಿಯಲ್ಲಿ ಮಾತನಾರಂಭಿಸುವಂತದ್ದು ಇಲ್ಲೊಂದ್ ಕಡೆ ಅದು ಕೂಡ ಕಾಂಗ್ರೆಸ್ಗೆ ಸವಾಲಾಗುವಂತ ಸಾಧ್ಯತೆ. ಯಾಕಂದ್ರೆ ಮೈನಾರಿಟಿ ವೋಟ್ ಬ್ಯಾಂಕ್ ಸೇರಿದಂತೆ ಸಾಕಷ್ಟು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಅವರು ಮಾತಾಡದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಒಂದು ಕಡೆ ಬಿಜೆಪಿಯ ಹಿಂದುತ್ವ ಅಸ್ತ್ರವನ್ನ ಪ್ರಬಲವಾಗಿ ಖಂಡಿಸದ ಅಥವಾ ಅದಕ್ಕೆ ಕೌಂಟರ್ ನ ಕೊಡದಂತಹ ಕಾಂಗ್ರೆಸ್, ಮತ್ತೊಂದು ಕಡೆ ತಮ್ಮ ವೋಟ್ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸಬೇಕಾದ ಸಂದರ್ಭದಲ್ಲಿ ಜೆ ಡಿ ಎಸ್ ಮಾಡಬಹುದಂತ ಸಂಭವನೀಯವಾದಂತಹ ಡ್ಯಾಮೇಜ್, ಇವೆರಡನ್ನೂ ಕೂಡ ಮ್ಯಾನೇಜ್ ಮಾಡಬೇಕಾದಂತ ಸಂಕಷ್ಟಕ್ಕೆ ಸಿಲುಕದಂತಿದೆ. ಹಾಗೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕನ್ನುವಂತ ವಿಚಾರದಲ್ಲಿ ಮಾತ್ರ ಕಾಂಗ್ರೆಸ್ ನಾಯಕರಲ್ಲಿ ಇನ್ನೂ ಗೊಂದಲ ಮುಂದುವರೆದಂತೆ ಕಾಣಿಸ್ತಾ ಇದೆ. ವಿದ್ಯಾ, ಓಕೆ, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗೆ. ಒಂದ್ ರೀತಿ ಅಡಕತ್ತರೆಯಲ್ಲಿ ಕಾಂಗ್ರೆಸ್ ಸಿಗ ಹಾಕೊಂಡಿದೆ. ಈ ಕಡೆ ಮಾತಾಡೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ಮಾತಾಡಿದ್ರೆ ಹಿಂದೂಗಳ ಓಟ್ಗಳು ಕಳ್ಕೊಳ್ತೀವಿ, ಮಾತಾಡಿದ್ರೆ ಮಗದೊಂದು ಕಡೆ ಮುಸ್ಲಿಂ ಸಮುದಾಯದ ಅಥವಾ ಧರ್ಮದ ಓಟ್ಗಳು ಹೋಗುತ್ತವೆ. ಈಗ ಸೈಲೆಂಟ್ ಆಗಿದ್ರೆ ಜೆ ಡಿ ಎಸ್ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ತಿದೆ. ಏನೂ ಮಾಡೋ ಹಾಗಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ. ಸಾಫ್ಟ್ ಹಿಂದುತ್ವ ಬಳಸೋಕ್ ಹೋಗಿ ಈ ಕಡೆ ಮಗದೊಂದು ಕಡೆ ಪೆಟ್ಟು ತಿಂತ ಇದೆಯಾ ಕಾಂಗ್ರೆಸ್? ಇರುವಂತಹ ಓಟ್ಗಳನ್ನ ಅಥವಾ ಓಟ್ ಬ್ಯಾಂಕ್ಗಳನ್ನ ಕೂಡ ಕಳೆದುಕೊಳ್ತಾ ಇದೆಯಾ ಅನ್ನೋ ಆತಂಕ.